ನಮಸ್ಕಾರ, ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಕೇಂದ್ರ ಸರ್ಕಾರದ ಬಜೆಟ್ ಭಾರತದ ಸರ್ವತೋಮುಖ ಅಭಿವೃದ್ಧಿಯ ಬಜೆಟ್ ಆಗಿದೆ ಎಂದು ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಕುಚಬಾ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿಗೆ ಹೆಚ್ಚಿನ ಆಸಕ್ತಿ ನೀಡಲಾಗಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನ, ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳಿಗೆ ಹಣಕಾಸಿನ ವ್ಯವಸ್ಥೆ ಒದಗಿಸಿದ್ದಾರೆ ಎಂದರು. ರೈತರಿಗಾಗಿ ಹಲವಾರು ಯೋಜನೆಗಳು ಬಜೆಟ್ನಲ್ಲಿ ಒದಗಿಸಲಾಗಿದೆ. ಸಾರಿಗೆ ವ್ಯವಸ್ಥೆಗೆ ಆದ್ಯತೆ ನೀಡಲಾಗಿದೆ. ಸ್ಮಾರ್ಟ್ ಸಿಟಿಯ ಚಿಂತನೆ, ಸ್ವಚ್ಛ ಭಾರತ್ ಯೋಜನೆಯಡಿ ಹಣ ಒದಗಿಸುವುದು ಸುಭದ್ರ ಭಾರತ ನಿರ್ಮಾಣ ಕನಸನ್ನು ಹೊತ್ತ ಬಜೆಟ್ ಎಂದರು. ವಿಜಯಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಬಹುದೆಂಬ ನಂಬಿಕೆ ಇದೆ, ಅದನ್ನು ನಾವು ಹಿರಿಯರ ಗಮನಕ್ಕೂ ತಂದಿದ್ದೇವೆ ಎಂದರು. ಮುಖ್ಯಮಂತ್ರಿಗಳು ಜಿಲ್ಲಾ ಪ್ರವಾಸ ಕೆಲ ಅನಿವಾರ್ಯ ಕಾರಣಗಳಿಂದ ಕೆಲಸದ ಒತ್ತಡದಿಂದ ರದ್ದಾಗಬಹುದು, ಸರಿಯಾದ ಹಾಗೂ ಸೂಕ್ತ ಸಮಯದಲ್ಲಿ ಜಿಲ್ಲೆಯ ಪ್ರವಾಸ ಕೈಗೊಳ್ಳುತ್ತಾರೆ ಎಂದರು. ವಿತ್ತ ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಒಂದು ಬಜೆಟ್ಟು ಸರ್ವಸ್ಪರ್ಶಿ ಸರ್ವ ವ್ಯಾಪಿ ಅನ್ನೋ ಹಾಗೆ ಎಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು, ಮುಂದಿನ ದೃಷ್ಟಿಕೋನ ಇಟ್ಕೊಂಡು ಭಾರತದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಎಲ್ಲ ಜನರ ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ಹಣಕಾಸನ್ನು ಒದಗಿಸುವಂತಹ ಒಂದು ಪ್ರಮುಖ ಐತಿಹಾಸಿಕ ನಿರ್ಣಯವನ್ನು ಮಾಡಿದ್ದು, ವಿಶೇಷವಾಗಿ ಕೃಷಿಗೆ ಆದ್ಯತೆ ಕೊಟ್ಟು ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಉದ್ದೇಶದಿಂದ ಆದ್ಯತೆಯನ್ನು ಕೊಟ್ಟದ್ದು, ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದು ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು ಅಷ್ಟೇ, ಅದನ್ನು ಹೊರತುಪಡಿಸಿದ್ರೆ ಬಿಜಾಪುರ ಜಿಲ್ಲೆಯೊಳಗೆ ಯಾವ ವ್ಯತ್ಯಾಸವಿಲ್ಲ. ಸಂಘಟನೆ ಅಖಂಡವಾಗಿಯೇ ಅದು ಹೋಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮೊನ್ನೆ ನಾನು ಜಿಲ್ಲಾ ಅಧ್ಯಕ್ಷ ಆಗ್ತಕ್ಕಂಥ ಸಂದರ್ಭದೊಳಗೆ ಸರ್ವಾನುಮತದಿಂದ ತೀರ್ಮಾನ ಆಗಿದ್ದನ್ನು ನೋಡಿದ್ರೆ ತಮ್ಗೆ ಗೊತ್ತಾಗ್ಬೋದು ಬಿಜಾಪುರ ಜಿಲ್ಲೆಯೊಳಗೆ ಯಾವ ವ್ಯತ್ಯಾಸಗಳಿಲ್ಲ ಪಕ್ಷದೊಳಗೆ, ಮತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದು ಕುಟುಂಬದೊಳಗೆ ಇರ್ತಾವೆ, ಅದೇ ರೀತಿ ರಾಜಕೀಯ ಪಕ್ಷದ ಮೂಲಕ ಸಹಜ. ಹೀಗಾಗಿ ಪಕ್ಷದೊಳಗೆ ಅದು ಯಾವ ಅಡೆತಡೆಗಳು ಆಗುವುದಿಲ್ಲ. ಎಲ್ಲರೂ ಒಳಗೊಂಡೇ ಹೇಳಿದೆ ಸರ್, ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಆ ಸಹಕಾರ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಎಲ್ಲರ ಸಹಕಾರದೊಂದಿಗೆ ನಮ್ಮ ನೋಡ್ತೀವಿ. ಸ್ವಾಭಾವಿಕ ಕೆಲಸ ಮನೆಗೆದ್ದ ಮಾರ್ಗ ಇದೆ ಅಂತ, ಹಾಗೆ ನಮ್ಮ ಜಿಲ್ಲೆಗೆ ಆ ಒಂದು ಸ್ಥಾನ ಕೊಟ್ಟರೆ ಅಭಿವೃದ್ಧಿ ದೃಷ್ಟಿಯಿಂದ ಬೆಳೆದಾಗ್ತದೆ ಅನ್ನುವಂಥದ್ದನ್ನ ನಮ್ಮ ಉದ್ದೇಶ ಇಟ್ಕೊಂಡು ಅದನ್ನು ನಾವು ಆಗ್ರಹ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡುವಂಥಹಾಪುವ ಸರ್, ಅದು ಊಹಾಪುವ. ಅದಕ್ಕೆ ಕೇಂದ್ರದ ಒಂದು ನಾಯಕತ್ವದ ನಮ್ಮ ಯಡಿಯೂರಪ್ಪನವರು ನಾಯಕತ್ವ ನಿರ್ಣಯ ಮಾಡ್ತಾರೆ.